ಬಿಸಾಕಿ 1000 ಕೆ ಜಿ ಬೇಕು, ಇನ್ನೂರು ಕೆ ಜಿನೂ ಸಿಗಲ್ಲ, ಮುನ್ನೂರು ಕೆ ಜಿ ಬಿಸಾಕಿ ಪರಿಚಯ. ನಾವು ನಾವು ಬಾಸ್ ಹತ್ರ ಹೇಳ್ತೀವಿ, ನಮ್ಗೆ ಇನ್ನೂ ದಾಸ್ತಿ ಎಲ್ಲಿ ಎಷ್ಟು ಕಟ್ಟಿಗೆ ಹೋದ ಅಷ್ಟೇ, ನಾವು 15 ವರ್ಷದಿಂದ ನಾವು ತಗೊಂಡು. ನಾವು ಅವರನ್ನು ನಿಲ್ಲಿಸಿ ಈ ತ್ಯಾಜ್ಯದ ರಹಸ್ಯ ಕೇಳಲಾರಂಭಿಸಿದ್ವಿ. ಆಗ ಅವರು ಒಂದೊಂದೇ ಸೀಕ್ರೆಟ್ ಬಯಲು ಮಾಡಿದ್ರು. ಅದೇ ಗೊತ್ತಿಲ್ಲ, ನಮ್ಮ ಬ್ರದರ್ ಹೊಸ್ತಾಗ ಓಪನ್ ಮಾಡೋರೆ ಬರ್ತೀನಿ ಅಂದ್ರೆ ಮಾತಾಡೋಕ್ಕೆ, ಅದಕ್ಕೆ ವೇಟ್ ಮಾಡಿ. ನಾನು ಬೇಗ ಬಂದೆ, 10 ಕೆ ಜಿ ಇಲ್ಲಾಗ ನಾವು ದಿವಸ ಮುಂದೊಂದು 4 ಕೆ ಜಿ ತಗೋತೀವಿ. ಹಾಂ ಹಾಂ ಹಾಂ, ಜಾಸ್ತಿ ಇದ್ರೆ ಕೊಡ್ತಾರಾ? ಕೊಡ್ತಾರ ಇಲ್ಲ, ಇಬ್ಬರು ತಗೊಳ್ತಾರೆ, ನಾನು ಇನ್ನೊಬ್ಬರು. ಓಕೆ, ಅವ್ರು ಒಂದು 3 ವರ್ಷ ಅಂತ ತಗೋದು, ನಾವು 15 ವರ್ಷ ಅಂತ. ಹಾಂ, ಅವರು ಜಗಳ ಆಗ್ತಾರೆ, ನಮ್ಗೆ ಬೇಕು ನಿಮ್ಗೆ ಬೇಕು ಅಂತ. ಈ ತ್ಯಾಜ್ಯವನ್ನು ತೆಗೆದುಕೊಂಡು ಏನ್ ಮಾಡ್ತೀರಾ ಅಂತ ನಾವು ಇನ್ನಷ್ಟು ವಿಚಾರಿಸಿದಾಗ ಅವರು ಇದನ್ನ ಕೇಕ್, ಬಿಸ್ಕೆಟ್, ರಸ್ಕ್ ಮಾಡಲು ಬಳಸ್ತೀವಿ ಅಂದ್ರು. ಬೇರೆ ಬೇಕರಿ ಎಲ್ಲ ಸಿಗುತ್ತೆ, ಪ್ರೊಡಕ್ಟ್ ಜಾಸ್ತಿ ಬಿಸ್ಕೆಟ್ ನಿಮ್ಗೆ ಆಗ್ತದೆ, ನಾವೇ ಇಲ್ಲೆಲ್ಲ ಹುಡುಕ್ತಾ ಇದ್ವಿ, ಬೇರೆ ಬೇಕರಿ ಎಲ್ಲ ಸಿಗುತ್ತೆ, ಪ್ರೊಡಕ್ಟ್ ಜಾಸ್ತಿ ಬಿಸ್ಕೆಟ್ ನಿಮ್ಗೆ ಆಗ್ತದೆ. ನಾವು ಬೇಕರಿ ಓಪನ್ ಮಾಡ್ತಿದ್ವಿ ಹೊಸದಾಗಿ, ಅವ್ರಿಗೆ ಕೊಡಲ್ಲ. ಓಕೆ, ಅವರು ಈ ತ್ಯಾಜ್ಯವನ್ನ ಎಲ್ಲಿಗೆ ಸಾಗಿಸ್ತಾರೆ ಅಂತ ಪತ್ತೆ ಹಚ್ಚಲು ನಾವು ಅವರನ್ನ ಚೇಸ್ ಮಾಡಿದ್ವಿ. ಕೇಕ್ ಫ್ಯಾಕ್ಟರಿಯಲ್ಲಿ ವೇಸ್ಟ್ ಆಗಿರುವಂತ ವೇಸ್ಟೇಜ್ ಏನಿದೆ ಅದು ವಿಷಕಾರಕ, ಅಂದ್ರೆ ಹಂದಿಗೆ ಹಾಕಬೇಕಾದಂತ ಹಳಸಲು, ಆ ಕೇಕ್ ವೇಸ್ಟೇಜ್ ಅನ್ನ ಇವರು ತಗೊಂಡು ಹೋಗ್ತಿದ್ರೆ ನಾವು ಚೇಸ್ ಮಾಡ್ತಾ ಇದೀವಿ. ಬನ್ನಿ ನೋಡ್ಬೋದು, ಚೇಸ್ ಮಾಡೋಣ ನಾವು ಕೂಡ. ಇವರು ಗಲ್ಲಿ ಗಲ್ಲಿಗಳಲ್ಲಿ ನುಗ್ಗಿ ಒಂದು ಮನೆ ಬಳಿ ಈ ತ್ಯಾಜ್ಯವನ್ನ ತಂದು ಸಂಗ್ರಹಿಸುತ್ತಿದ್ರು. ನಾವು ಚೇಸ್ ಮಾಡೋ ವಿಚಾರ ಅದು ಹೇಗೋ ಅಲ್ಲಿನ ಮಂದಿಗೆ ಗೊತ್ತಾಯ್ತು, ಹಾಗಾಗಿ ನಾವು ನಮ್ಮ ಆಪರೇಷನ್ ಅನ್ನ ಕೈಬಿಟ್ವಿ. ಮರುದಿನ ಮತ್ತೆ ನಮ್ಮ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಆ ದಿನ ಯಾರೂ ಈ ತ್ಯಾಜ್ಯವನ್ನ ಕೊಳ್ಳಲು ಬರಲಿಲ್ಲ. 3-4 ದಿನ ಕಾದು ಕುಳಿತೆವು, ತ್ಯಾಜ್ಯದ ರಾಶಿ ಹಾಗೆ ಬೆಳೆಯುತ್ತಾ ಹೋಯಿತು. ಆದರೆ 4ನೇ ದಿನ ಮತ್ತೆ ಆ ಕೇಕ್ ತ್ಯಾಜ್ಯವನ್ನು ಸಾಗಿಸಲು ಗೂಡ್ಸ್ ಗಾಡಿಯೊಂದು ಬಂತು. ಈ ಗೂಡ್ಸ್ ಗಾಡಿಯನ್ನು ನಾವು ಚೇಂಜ್ ಮಾಡಲಾರಂಭಿಸಿದ್ವಿ. ಆಗ ಈ ಗಾಡಿಯವರು ಕೆಲ ಬೇಕರಿಗಳಿಗೆ ಕೇಕ್ ತ್ಯಾಜ್ಯದ ಪ್ಯಾಕೆಟ್ ಅನ್ನು ವಿತರಿಸಲಾರಂಭಿಸಿದ್ರು. ನಾವು ಇವರನ್ನ ಚೇಸ್ ಮಾಡಿದ್ವಿ. ಆಗ ಇವರು ಬೇಕರಿ ಐಟಮ್ಗಳನ್ನು ಮಾಡೋ ಗಲ್ಲಿಯೊಳಗಿನ ಮನೆಗಳಿಗೆ ಈ ತ್ಯಾಜ್ಯವನ್ನು ಸಪ್ಲೈ ಮಾಡ್ತಿದ್ರು.